ನೀ ಹೋಗಿ ಬೇಡ ಅನ್ನೇ ಹೋಗುವ ನೋಡಿ ಗಾಳಿ ನೋಡಟ್ಟ ಗಾಳಿ ಸುತ್ತಿ ಹೋಗಿ ನೀ ಮೊದಲು ಹೋಗಿ ಹೋಗ ಚೆನ್ನಾಗಿ ಹೋಗಿ ಕಳ್ಳ ಎರಂತಾವ ನಮ್ಮ ಅತ್ತೆ ಇದು ಸಬ್ಬಸ್ಗಿ ಮತ್ತು ಕಿರ್ಸ್ಕನಿ ತೊಗೊಂಬಂದಿದ್ರ ಅವ ಅದನ್ನು ಹಸನ್ ಮಾಡಾಕತ್ತಾರ ಇಷ್ಟು ಸೋಸಿ ಪಲ್ಯ ಮಾಡಾಕ ಬೇಕಂತೇಳಿ ನಾನು ನಿನ್ನೆ ವಿಡಿಯೋ ಏನು ಹಾಕಿದ್ನಲ್ಲ ಅಲ್ಲಿ ಎಲ್ಲರೂ ಜಲ್ದಿ ಆರಾಮ ಆಗಲಿ ಅಂತೇಳಿ ಕಮೆಂಟ್ ಮಾಡಿದ್ರಿ. ನಮ್ಮ ಮನೆಯವರ ಪ್ರೀತಿ ಕಾಳಜಿ ನೋಡಿನೂ ಖುಷಿಪಟ್ರಿ. ನಿಮ್ಮ ಕಮೆಂಟ್ ನೋಡಿ ನಾನು ಖುಷಿಪಟ್ನಿ. ಇವಾಗ ಸಹಿತ ಪೂರ್ತಿ ಆರಾಮಾಗಿಲ್ಲ ನನಗೆ, ಯಾಕಂತ ಹೆಂಗೆ ಹೇಳೋದನ್ನು ಗೊತ್ತಿಲ್ಲ. ಕೆಲವರಿಗೆ ಹೆಂಗಂತಂದ್ರೆ ನಾನು ಎಲ್ಲ ರೀತಿಯಿಂದನೂ ಹೇಳೀನಿ, ಕೆಟ್ಟವಳಾಗಿನೂ ಹೇಳೀನಿ, ಒಳ್ಳೆಯವಳಾಗಿನೂ ಹೇಳೀನಿ. ಹಾಗಾಗಿ ನಾನು ಎಷ್ಟೊಂದು ಚೀಪಾಗೆಲ್ಲ ಕಮೆಂಟ್ ಮಾಡ್ತಾರಂದ್ರೆ ಕೆಳಗೆ ಬಿದ್ದವ್ರನ್ನ ನೋಡಿ ನಗೋರನ್ನ ಜಾಸ್ತಿ, ಆಡ್ಕೊಳ್ಳೋರ ಜಾಸ್ತಿ. ನಾನು ಹೇಳೋದೇನಂತಂದ್ರೆ ನನಗೆ ಭಾಳ ಮನುಷ್ಯತ್ವನ ಮರೆತೇನು ಕಮೆಂಟ್ ಮಾಡ್ತಿರಲ್ಲ, ಅದರಿಂದ ನಿಮ್ಗೆ ಲಾಭ ಐತಿ, ಖುಷಿ ಸಿಗ್ತೈತಿ ಅಂದ್ರೆ ಧಾರಾಳವಾಗಿ ದಿನ ಹಾಕ್ರಿ, ಪರವಾಗಿಲ್ಲ. ಯಾಕಂದ್ರೆ ನನ್ನಿಂದ ನಿಮ್ಗೆ ಖುಷಿ ಸಿಗ್ತೈತೆ ಅಂತಂದ್ರೆ ಪರವಾಗಿಲ್ಲ. ನನ್ನ ಮನಸ್ಸಿಗೆ ಹರ್ಟ್ ಮಾಡಿ ನೀವು ಏನೋ ಸಾಧನೆ ಮಾಡ್ತೇನೆ ಅಂತ ಅಂದ್ಕೊಂಡ್ರೆ ಖಂಡಿತ ಹಾಕ್ರಿ. ಯಾಕಂದರೆ ಯಾವುದು ರಿಯಲು ಯಾವುದು ರೀಲು ಅನ್ನೋದು ನೀವು ಹೆಂಗೆ ಅರ್ಥ ಮಾಡ್ಕೋತೀರೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನೀವು ಹಾಕೋ ಕಮೆಂಟನ್ನು ಈಗ ಸಾಕಷ್ಟು ಜನ ನೋಡ್ತಿರ್ತಾರ, ಅಲ್ಲಿ ಯಾರೂ ಯಾಕೆ ರಿಪ್ಲೈ ಕೊಡಂಗಿಲ್ಲ ಅಂತಂದ್ರೆ ಬೇಡ, ಅವ್ರದ್ದು ಸಣ್ಣ ಬುದ್ಧಿ ಐತಿ, ಅವ್ರ ಬುದ್ಧಿ ಕೂಡ ನಾವೇ ಹೋಗೋಣ ಅಂತೇಳಿ ನಿಮ್ಗೆ ರಿಪ್ಲೈ ಕೊಡಂಗಿಲ್ಲ. ಆದರೂ ಕೆಲವರೆಲ್ಲ ರಿಪ್ಲೈ ಕೊಡ್ತಿರ್ತಾರ. ನಿಮ್ಮ ಕಮೆಂಟಲ್ಲೇನ ಗೊತ್ತಾಕೈತಿ ಅದು ನಿಮ್ಮ ಸಣ್ಣತನ, ನಿಮ್ಮ ಜಲಸ್ ಅಂತೇಳಿ. ನಾನು ಅದನ್ನೇ ಹೇಳೋದು, ಪ್ರತಿ ಸಲನೂ ನನಗೂ ಹೇಳಿ ಹೇಳಿ ಸಾಕಾಗೈತೆ. ಯಾಕಂದರೆ ಹುಷಾರ ಇಲ್ಲಂತೇಳಿ ಡ್ರಾಮಾ ಮಾಡೋ ಅವಶ್ಯಕತೆಯೂ ನನಗಿಲ್ಲ. ನನ್ನ ಸ್ಥಿತಿ ಏನಂತೇಳಿ ನನಗೆ ಗೊತ್ತು, ನಾನು ಮೆಂಟಲಿ ಎಷ್ಟು ಅಪ್ಸೆಟ್ ಆಗ್ಯಾನ ಅನ್ನೋದು ನನಗೆ ಗೊತ್ತು. 3 ತಿಂಗಳಿಂದ ನಾನು ಮೆಂಟಲಿ ಅಪ್ಸೆಟ್ ಆಗೇನಿ, ನನ್ನ ಫೀಲಿಂಗ್ನ ನಾನು ಅನುಭವಿಸಾಕತ್ತೀನಿ. ಅದರೊಳಗೆ ಪ್ರತಿದಿನೂ ನೆಗೆಟಿವ್ ಬರ್ತಾವ. ನಾನು ಕಮೆಂಟ್ ಆನ್ ಇಟ್ಟರು ಒಂದು ಜಲಸ್, ಆಫ್ ಇಟ್ಟರು ಒಂದು ಜಲಸ್, ಏನು ಮಾಡೋಕ್ಕೈತಿ ಹೇಳ್ರಿ. ಅಲ್ಲೆಲ್ಲ ನಿಮ್ಮ ಕಮೆಂಟ್ ನಿಮ್ಮ ಬುದ್ಧಿನ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸ್ಕೊಡ್ತೈತಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನು ಅದನ್ನ ಹೇಳಾಕತ್ತೀನಿ. ಅದರಿಂದ ನಿಮ್ಗೆ ಏನಾದರೂ ಸಿಗ್ತೈತೆ, ಅದರಿಂದ ನಿಮ್ಗೆ ಏನಾದರೂ ಲಾಭ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ವಿಡಿಯೋ ಇಷ್ಟ ಆದ್ರೆ ನೋಡ್ರಿ, ಇಷ್ಟ ಆಗಲಿಲ್ಲ ಬಿಟ್ಬಿಡ್ರಿ. ಅಲ್ಲಿ ಈಗ ನಾವು ಹೆಂಗಂದ್ರೆ ನಾವು ಕೊಲೆ ಮಾಡಿ ಸುಲಿಗೆ ಮಾಡಿ ಮೋಸ ವಂಚನೆ ಮಾಡಿದ್ರೆ ನಾವು ಪಾಪ ಕಟ್ಕೊಂಡಂಗಲ್ಲ. ಒಬ್ಬ ವ್ಯಕ್ತಿನ ನಾವು ಈಗ ನೇರವಾಗಿ ನಾವು ಹೊಡೆದ್ರೆ ಹೊಡೆದಂಗಲ್ಲ, ಒಂದು ಮಾತಿನಿಂದ ಚುಚ್ಚಿ ಮಾತಾಡಿದರೂ ಅದು ಹೊಡೆದಂಗನ. ಮತ್ತು ನಾವು ಚಾಕು ಚೂರಿ ತೊಗೊಂಡು ಚುಚ್ಚಿನ ಕೊಲೆ ಮಾಡಬೇಕಂತೇನಿಲ್ಲ. ನಮ್ಮದು ಒಂದು ಕೆಟ್ಟ ಮನಸ್ಥಿತಿಯಿಂದ ನಾವು ಒಂದು ಕೆಟ್ಟ ಕಮೆಂಟ್ ಹಾಕಿದ್ರು ಸಾಕು, ಅವರ ಮಾನಸಿಕವಾಗಿ ಸಾಯ್ತಿರ್ತಾರೆ. ಹಾಗಾಗಿ ನಾವು ಇನ್ನೊಬ್ರಿಗೆ ಏನೋ ಮಾತಾಡಿದ್ರು ಅದು ಪಾಪ ಅಂಟಗೊಳ್ಳೋದು ಯಾರಿಗೆ ಹೇಳ್ರಿ, ನನಗೆ ಆಗಲಿ ನಿಮಗಾಗಲಿ. ಈಗ ನಾನು ಮಾತಾಡಿದ್ರೆ ನನಗೆ ಪಾಪ ಅಂಟಗೊಳ್ತೈತಿ, ನೀವು ಮಾತಾಡಿದ್ರೆ ನಿಮ್ಗೆ ಪಾಪ ಅಂಟಗೊಳ್ತೈತಿ. ನಾನು ಹೇಳೋದೇನಂತಂದ್ರೆ ಇನ್ನೊಬ್ಬರನ್ನ ನೋಡಿ ಇನ್ನೊಬ್ಬರಿಗೆ ಮಾತಾಡಿ ನೀವು ಯಾಕೆ ಪಾಪನ ಜಾಸ್ತಿ ಮಾಡ್ಕೋತೀರಿ ಅಂತ ನಾನು ಹೇಳೋದಿಷ್ಟ. ಯಾಕಂದ್ರೆ ನಾನು ಕೆಲವರು ಹೇಳ್ತಿರ್ತೀರಿ ಬದಲಾಗಿರಿ ಅಂತೇಳಿ, ಬದಲಾಗಕ್ಕೇನೂ ಇಲ್ಲ. ನಾನು ಹೆಂಗದೇನೋ ಹಂಗಾದೇನಿ. ಬದಲಾಗೇನಂತ ಅನ್ಸೋರಿಗೆ ಇನ್ನೊಂದು ಏನು ಹೇಳೋಕ್ಕಾಗಿಲ್ಲ. ಮತ್ತು ಎಲ್ಲರನ್ನೂ ಮೆಚ್ಚಿಸೋಕ್ಕಂತೂ ನನ್ನಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಮೆಂಟಲಿ ಅಪ್ಸೆಟ್ ಆಗಿ ನನ್ನ ಫೀಲಿಂಗಲ್ಲಿನ ನಾನು ಪ್ರತಿದಿನ ನೋವು ತಿಂತಿದೆ ತಿನ್ನಾಕತ್ತೇನಂತಂದಿಂದ ನಿಮ್ಮನ್ನು ಮೆಚ್ಚಿಸೋದು ನಿಮ್ಮ
ನಿಮ್ಮನ್ನು ಖುಷಿ ಪಡಿಸೋದು ಅಸಾಧ್ಯ ಸದ್ಯದ ಪರಿಸ್ಥಿತಿಯಲ್ಲಿ. ಅಷ್ಟು ಮಾತ್ರ ನಾನು ಹೇಳ್ಬೋದು. ನಾನು ಕೆಲವೊಂದು ಲಾಗಲ್ಲೆಲ್ಲ ಹೇಳಿರ್ತೇನೆ ನಾನು, ಇಷ್ಟ ಆದವ್ರು ನೋಡ್ರಿ, ಇಷ್ಟ ಆಗದೆ ಇರೋರ ನಿಮ್ಮ ಇಷ್ಟ ಅಂತೇಳಿ. ಒಬ್ಬ ವ್ಯಕ್ತಿ ಕೆಳಗೆ ಬಿದ್ದಾನಂತಂದ್ರೆ ಮ್ಯಾಕೆತ್ತು ಪ್ರಯತ್ನನ ಮಾಡೋದು ಕಡಿಮೆ ಜನ, ನಗೋರ ಜಾಸ್ತಿ ಜನ. ಅಂಥವ್ರಿಗೆ ನನ್ನ ವಿಡಿಯೋ ತಲುಪ್ತಾವಂತಂದ್ರೆ ಅದು ನನ್ನ ಬ್ಯಾಡ್ ಲಕ್ ಅಂತ ಅನ್ಕೋತೀನಿ. ಏನು ಮಾಡೋಕ್ಕಾಗಿಲ್ಲಲ್ಲ, ಸಮಯ ಸಂದರ್ಭ ಎಲ್ಲನೂ ಒಂದೇ ಥರ ಇರೋಂಗಿಲ್ಲ. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಏಳು ಬೀಳುಗಳನ್ನು ನೋಡ್ತಿರ್ತಾನಂತ. ಕೆಲವರಿಗೆ ಸುಖನ ಜಾಸ್ತಿ ಕೊಟ್ಟಿರ್ತಾನಂತ, ಇನ್ನು ಕೆಲವರಿಗೆ ದುಃಖ ಜಾಸ್ತಿ ಕೊಟ್ಟಿರ್ತಾನಂತ. ಆ ಥರದಲ್ಲಿ ನಾನು ಒಬ್ಬಳು ಅಂತಲೇ ಹೇಳ್ಬೋದು. ಪರವಾಗಿಲ್ಲ, ನೀವು ನನಗೆ ಹರ್ಟ್ ಮಾಡಿ ನೀವು ಖುಷಿಯಾಗಿರ್ತೇನೆ ಅಂತಂದ್ರೆ ಹರ್ಟ್ ಮಾಡಿರಿ, ನೀವು ಖುಷಿಯಾಗಿರ್ರಿ. ನನ್ನಿಂದ ನೀವು ಖುಷಿಯಾಗಿರ್ತೇನೆ ಅಂತಂದ್ರೆ ಇನ್ನು ಏನು ಮಾಡೋಕ್ಕಾಗಿಲ್ಲಲ್ಲ. ಅವ ಈಗ ಅದನ್ನೇನು ಪಲ್ಲೆ ಹಸನ್ ಮಾಡ್ಕೊಂಡಲ್ಲ, ಪಲ್ಲೆ ಹಸನ್ ಮಾಡ್ಕೊಂಡು ಅದರಿಂದ ಮತ್ತು ಅದನ್ನೆಲ್ಲ ತೊಳೆದು ಬಾಂಡ ಐತಿ ತಿಕ್ಕಿ ಮತ್ತು ಸಂಜೆ ಕೆಲಸ ಎಲ್ಲ ಶುರು ಮಾಡಿಕೊಂಡ್ರೆ ಬ್ರೆಡ್ ತೊಗೊಂಬಂದಿದ್ರಲ್ಲ ಒಂಚೂರು ಚಲೋನೇ ಇರಲಿಲ್ಲ, ಲೋಕಲ್ ಬ್ರೆಡ್ ಅಂತ. ಅವರು ಇಳ್ಕೊಂಡಿಲ್ಲ ರಾಮದುರ್ಗದಾಗ, ಅಲ್ಲೇ ಇದ್ರಂತಲ್ಲಿ ಕ್ಯಾಂಟೀನ್ ಇರ್ತಾಯಿದ್ದಲ್ಲ ಅಲ್ಲಿ ತೊಗೊಂಡಾರ, ಒಂಚೂರು ಸರಿನೇ ಇರಲಿಲ್ಲ. ಇಲ್ಲಿ ಬೆಕ್ಕು ನಮ್ದಲ್ಲಿದೆ, ಯಾರ್ದಂತ ಗೊತ್ತಿಲ್ಲ, ಯಾವಾಗಲಾದರೂ ಬರ್ತೈತಿ. ಈಗ ಮನ್ಯಾಗ ಹೈನತಿ ಇಲ್ಲಲ್ಲ, ಅದಕ್ಕೆ ಒಂದೆರಡು ತೊಗೊಂಬಂದು ಹಾಕಿನಿ ತಿಂತೈತೆ ಹಂಗಾರ ಅಂಥೇಳಿ. ನಮ್ಮ ಪಪ್ಪಿ ಇತ್ತಂದ್ರೆ ಇದನ್ನು ಬರ್ಷಿನ ಕೊಡಂಗಿಲ್ಲ ಅದು, ಅದಿರಲಿಲ್ಲ. ಹಂಗಾಗಿ ಅದು ಬ್ರೆಡ್ ತಿನ್ನಾಕದು ರೊಟ್ಟಿ ಪಲ್ಲೆ ತಿನ್ನಂಗಿಲ್ಲಲ್ಲ ಆ ಬೆಕ್ಕೊಳ ನೋಡ್ದೆ. ನಾನು ಹಾಕಿ ಹೋಗಿ ಮತ್ತು ಬಂದು ಹೆಂಗೆ ಬರಾನಂತಲೇ ಅವ ಬಂದಳ, ಅವ ಬರಾನಂತಿನ ಓಡಾಡಿ ಹೋಗಿ ಅಲ್ಲಿ ಕಾರ್ ಬಡ್ಡೆ ಹಾಕೊಂತ ಬಾಂಡೆ ಎಲ್ಲ ಕೂಡಾಕೊಂದು ಈಗ ಬಂದ್ರೆ ಅವರ ಇನ್ನು ಬಾಂಡೆ ಐತಿ ತಿಕ್ತಾರ. ಎಲ್ಲರ ಜೀವನನೂ ಒಂದೇ ಥರ ಇರಬೇಕಂತ ತಿಳ್ಕೊಳ್ಳೋದು ತಪ್ಪಲ್ಲ. ನಾವು ಏನೋ ಅದನ್ನು ಹೇಳ್ತಾರೆ, ನಾನು ವಿಡಿಯೋ ಮಾಡೋ ಮುಂದೆ ನಗುತ್ತಿದ್ರೆ ಏನಪ್ಪ ಇವಳು ಹಲ್ಕಿಸ್ಕೊಂತಾನೆ ವಿಡಿಯೋ ಮಾಡ್ತಾಳ ಅಂತೇಳಿ. ಪ್ರತಿಯೊಬ್ಬ ಮನುಷ್ಯನಿಗೂ ಅವರವ್ರದೇ ಆದ ಕಷ್ಟ ನೋವುಗಳಿರ್ತಾವೆ. ನಾವು ಇನ್ನೊಬ್ಬರ ಭಾವನೆಗಳಿಗೆ ಬೆಲೆ ಕೊಡದೇ ಇದ್ದರೂ ಪರವಾಗಿಲ್ಲ, ಅವರ ಭಾವನೆಗಳನ್ನು ಸಾಯಿಸುವಂಥ ಮಾತು ಆಗಲಿ ಆಡಬಾರ್ದು ಅಂತೇಳಿ ಅನ್ನೋ ಅಂಥವಳು ನಾನು. ಆದರೆ ಏನು ಮಾಡೋಕ್ಕಾಕೈತೆ ಹೇಳ್ರಿ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಿಂದ ಕೆಲವೊಂದು ಅನ್ನ ಶೇರ್ ಮಾಡ್ಕೊಂಡ ಕೆಲವ್ರಿಗೆ ಇಷ್ಟ ಆಕೈತಿ, ಇನ್ನು ಕೆಲವ್ರಿಗೆ ಇಷ್ಟ ಆಗಂಗಿಲ್ಲ, ಏನು ಮಾಡೋಕ್ಕಾಗಿಲ್ಲಲ್ಲ. ಮತ್ತು ಇದು ನಾನು ನಮ್ಮ ಅತ್ತೆ ಅರ್ಧ ಈ ಕಡೆ ಸಂಜೆ ಮುಂದೆ ಏನೋ 8 ಗಂಟೆಗೆ ಏನು ವಿಡಿಯೋ ಹಾಕಿದ್ನಲ್ಲ, ನಾನು ಹಾಕಿದಾಗ ನಿಮ್ಮ ಅವ್ವರನ್ನ ನೆನೆಸ್ತೀರಿ, ನಿಮ್ಮ ಅತ್ತೆಯವ್ರನ್ನ ಇದನ್ನು ಮಾಡೋಂಗಿಲ್ಲ. ನಾನು ಅದನ್ನು ವಿಡಿಯೋ ಮಾಡಲಾರ್ದೆ, ನಾನು ಅಯ್ಯೋ ನಾನು ನೋಡ್ಕೊಳಕ್ಕೆ ಯಾರೂ ಇಲ್ಲ, ನಮ್ಮ ಮನೆಯವ್ರು ಹೋಗ್ಯಾರು, ನಮ್ಮ ಅತ್ತೆನೂ ಬಂದು ನೋಡ್ಕೊಳಕತ್ತಿಲ್ಲ ಅಂತಂದ್ರೆ ಅಲ್ಲೇ ಅಷ್ಟೆಲ್ಲ ಮಾತಾಡಬೇಕಿತ್ತು. ಬಟ್ ನಾನು ಏನೂ ಅಂದಿನಿಲ್ಲ. ನಾನು ಈಗ ಎಷ್ಟೋ ಜನ ಹೇಳಿದರು ನೀವು ಪುಣ್ಯ ಮಾಡಿರಿ, ನಿಮ್ಮ ಅತ್ತೆಯವ್ರ ಕೇರ್ ಮಾಡ್ತಾರೆ, ಅವ್ರ ಬಗ್ಗೆನೂ ಒಳ್ಳೇದು ಮಾತಾಡಿ. ನಾನು ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡೇ ಇಲ್ಲ, ಇನ್ನು ಒಳ್ಳೇದು ಮಾತಾಡದೆ ಇಲ್ಲಿದ್ದೇವಂತಲ್ಲ. ಕೆಟ್ಟದ್ದು ಮಾತಾಡಿದ್ರೆ ನಾವು ಏನಾದರೂ ಹೇಳ್ಬೋದು ಕೆಟ್ಟವ್ರು ಅಂತೇಳಿ, ಹಾಗೆ ಏನಾದರೂ ಆಗಿದ್ರೆ ನಾನು ಅದನ್ನು ಶೇರ್ ಮಾಡ್ಕೋತಿರ್ಕಿಲ್ಲ. ನಾನು ಅದನ್ನ ಹೇಳೋದು ಯಾಕೆ ಅಷ್ಟೊಂದು ಸಣ್ಣ ಬುದ್ಧಿನ ಉಪಯೋಗಿಸ್ತೀರಿ ಅಂತ ಗೊತ್ತಿಲ್ಲ. ನಾನು ಅದಕ್ಕೆ ಏನಾದರೂ ಉತ್ತರ ಕೊಟ್ರೆ ಮತ್ತು ಇದಕ್ಕೂ ಏನಾದರೂ ಅಂತೀರಿ, ಹೆಂಗೆ ಮಾತಾಡಬೇಕು ಹೆಂಗಿರಬೇಕು ಅನ್ನೋದು ನನಗೆ ಕನ್ಫ್ಯೂಷನ್ ಗೊಂದಲ ಈ 1 ಇಯರ್ ಪೂರ್ತಿ ಅಂತಲೇ ಹೇಳ್ತೇನೆ. ನಾನು ಅಲ್ಲಿ ಶೇರ್ ಮಾಡ್ಕೊಳ್ಳೋದು ಏನಂತಂದ್ರೆ, ಈಗ ಎಲ್ಲರ ಮನೆಗೂ ಒಂದೇ ಥರ ಇರೋಂಗಿಲ್ಲ ಎಲ್ಲರ ಮನಸ್ಥಿತಿನೂ, ಹಾಗಾಗಿ ಶೇರ್ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಅತ್ತೆಯಂದಿರು ನೋಡ್ತಿರ್ತಾರೆ, ತಾಯಿಯಂದಿರು ನೋಡ್ತಿರ್ತಾರೆ, ಸೊಸೆಯಂದಿರು ಎಲ್ಲರೂ ನೋಡ್ತಿರ್ತಾರೆ. ಈಗ ಕೆಲವರು ಅಯ್ಯೋ ನಮ್ಮ ಅತ್ತೆ ನೋಡ್ಕೊಳ್ಳೋಂಗಿಲ್ಲ, ನಮ್ಮನ್ನ ನಾವು ಎಲ್ಲ ಮಾಡ್ಕೋಬೇಕು ಅಂತೇಳಿ ನೋಡಿದಾಗಾದರೂ ಅವ್ರಿಗೆ ಒಂಚೂರಾದರೂ ಇಲ್ಲ, ನಾವು ನಮ್ಮ ಸೊಸೆ ಕೇರ್ ಮಾಡಬೇಕು ನೋಡಬೇಕು ಅನ್ನೋ ಭಾವನೆ ಮೂಡ್ಬೋದೇನೋ ಅನ್ನೋ ದೃಷ್ಟಿಯಿಂದ ನಾವು ಶೇರ್ ಮಾಡ್ಕೋತಿರ್ತೀವಿ. ಅದನ್ನು ಬಿಟ್ಟರೆ ಬೇರೆ ಯಾವ ಕೆಟ್ಟ ಉದ್ದೇಶನೂ ಇರೋಂಗಿಲ್ಲ, ಸ್ವಾರ್ಥನೂ ಇರೋಂಗಿಲ್ಲ ಅಲ್ಲಿ.
ನಾವು ಏನಾರ ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡಿದ್ರೆ ಮಾತಾಡ್ಬೇಕು. ನಾನೇನು ಕೆಟ್ಟದನ್ನು ಮಾತಾಡಿಲ್ಲ, ಏನು ಮಾತಾಡಿಲ್ಲ. ಎಷ್ಟು ಕೆಲವೊಂದು ಕಡೆ ಮ್ಯೂಸಿಕ್ ಹಾಕಿನಿ, ಇನ್ನು ಕೆಲವೊಂದು ಕಡೆ ವಾಯ್ಸ್ ಓವರ್ ಕೊಟ್ಟೇನಿ, ಅಷ್ಟಕ್ಕಷ್ಟೆಲ್ಲ ಅಪ್ಪ ಅಂದೆ. ನನ್ನ ಸಮಾಜದಲ್ಲಿ ಎಲ್ಲರನ್ನು ಮೆಚ್ಚಿಸೋದು ಅಸಾಧ್ಯ, ಏನು ಮಾಡೋಕ್ಕಾಗಿಲ್ಲಲ್ಲ. ಕೆಲವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಮಾಡಿದ್ರೂ ಚಲೋ ಅನ್ನೋ ಜನರಿಗೆ ತಲುಪ್ತಿರ್ತೈತಿ, ಇನ್ನು ಕೆಲವರು ಲಕ್ಕ ಹೆಂಗಂತಂದ್ರೆ ಏನೇ ಮಾಡಿದ್ರೂ ತಪ್ಪನ್ನೋ ಮನಸ್ಥಿತಿ ಇದ್ದವ್ರಿಗೆ ತಲುಪ್ತಿರ್ತೈತಿ. ಅದು ಹೆಂಗಂದ್ರೆ ನಮ್ಮ ನಮ್ಮ ಪಾಪ ಕರ್ಮಗಳು ಅಂತ ಹೇಳ್ತಾರಲ್ಲ, ಅದು ನಿಜ ಅಂತ ಅನಿಸ್ತೈತಿ. ಏನು ಮಾಡೋಕ್ಕಾಗಿಲ್ಲ ಸದ್ಯದ ಸಿಚುವೇಶನಲ್ಲಿ. ನಾನು ಏನೋ ಹೇಳಿದ್ರು ಅದು ನಿಮ್ಗೆ ತಪ್ಪು ಅಂತ ಅನಿಸ್ತೈತಿ. ಏನೋ ಒಂದು ಕ್ರೈ ಮಾಡಿದವ್ರ ಥರ ಬೆಂಬಸ್ತೀರಿ. ಜಗತ್ತೆಲ್ಲ ಎಷ್ಟೊಂದು ಅನ್ಯಾಯ ನಡೀತಿರ್ತೈತಿ, ಅಂಥದ್ರ ಬಗ್ಗೆ ಯಾರು ಧ್ವನಿ ಎತ್ತಂಗಿಲ್ಲ. ಏನೋ ಕೊಲೆ ಮಾಡಿದವ್ರ ಥರ, ಕ್ರೈಮ್ ಮಾಡಿದವ್ರ ಥರ, ಏನೋ ಮಾಡಿದವ್ರ ಥರ ಬಿಂಬಿಸ್ತಾರಲ್ಲ. ಅಂಥರ ಮನಸ್ಥಿತಿ ದೇವ್ರು ಯಾವಾಗ ಬದಲಾಯಿಸ್ತಾರೋ. ಕೆಲವೊಂದು ಸಣ್ಣ ಪುಟ್ಟ ತಪ್ಪಾದ್ರೆ ತಿಳಿಸಿ ಹೇಳುವ ರೀತಿಯಲ್ಲಿ ತಿಳಿಸಿ ಹೇಳಿದರೆ ಯಾರಾದರೂ ತಿಳ್ಕೊತಾರ? ಜಾಸ್ತಿ ಏನು ಹೇಳೋಕ್ಕಾಕೈತಿ ಹೇಳ್ರಿ. ನಾನು ಅವ ರೊಟ್ಟಿ ಮಾಡೋಕತ್ತಾಳ, ಅವ ರೊಟ್ಟಿ ಹೆಂಗೆ ಮಾಡ್ತಾಳೆ ಅಂತೇಳಿ ಸ್ವಲ್ಪ ನೋಡ್ಕೊಂಬರ್ರಿ ನೀವು.
ಬಡಗಿಟ್ ಬಹಳ ಸ್ಟ್ರಾಂಗ್ ಅವ. ಜೀವಿತ ನಾವು ನಮ್ಮ ಗೌರಿನ ನಮ್ಮ ಮನೆಯಿಂದ ಹಳ್ಳ ಐತೆಲ್ಲ ಅಲ್ಲೇ ಹಳ್ಳದಾಗ ಕಟ್ಟಿದ್ನಿ. ಮತ್ತು ಇನ್ನೊಂದು ನಮ್ಮ ಮನೆಯವರು ನನ್ನ ಬಿಟ್ಟು ಇದಕ್ಕೆ ಊರಿಗೆ ಹೋದ್ರಲ್ಲ ಕೆಲವೊಂದ್ಸಲ ಹೆಂಗಂದ್ರೆ ಹೋಗುವಂಥ ಅನಿವಾರ್ಯ ಇದ್ದೇ ಇರ್ತೈತಿ. ಹಾಗಾಗಿ ಅವರು ಬಿಡಕ್ಕೆ ಬರೋಂಗೆ ಇದ್ರಕ್ಕಿಲ್ಲ. ಅದ್ರ ಸಲುವಾಗಿ ಅವರು ನನ್ನನ್ನು ಬಿಟ್ಟು ಹೋದ್ರೆ ಮತ್ತು ಅವ ಬರ್ತೇನಂತಂದಳಲ್ಲ ಅವ ಬರ್ತಾಳನ್ನೋ ಧೈರ್ಯದ ಮ್ಯಾಗ ಅವರು ಹೋದ್ರೆ ಇಲ್ಲಿಗ ಮೇವು ನೋಡ್ರಿ ಎಷ್ಟೈತಿ. ಇಷ್ಟಕ್ಕೊಂದ ಮೇವು ಐತಿ. ಮೇಯಕ್ಕೆ ನಾ ಯಾಕಂತಿದ್ದು ನಮ್ಮ ಗೌರಿ ಅದ ಮುಂದಕ್ಕೆ ಕುಂದರ್ಲಿ ಮೇಯ್ತೈತಿ. ಎಷ್ಟು ಗಾಳಿ ಅಂದ್ರೆ ಭಾಳ ಅಂದ್ರೆ ಭಾಳ ಗಾಳಿ ನಮ್ಮಲ್ಲಿ. ಅಂಥ ಗಾಳಿಯೊಳಗೆ ನಾನು ಕುಂತ್ಕೊಂಡು ಅದ್ರ ಮುಂದೆ ಕುಂತ್ಕೊಂಡು ಮೇಯ್ಸಾಕೂ ಆಗಂಗಿಲ್ಲ. ಹಾಗಾಗಿ ಮತ್ತು ಅದನ್ನು ಹೊಡ್ಕೊಂಡು ಬಂದ್ರೆ ಆತ ಇಲ್ಲಾಂದ್ರೆ ಬೇರೆ ಕಡೆ ಏನಾರ ಕಟ್ಟಿದ್ರೆ ಆತ ಅಂಥೇಳಿ ಹೊಡ್ಕೊಂಬರಾಕಂತೇಳಿ ಬಂದೇನಿ. ಈಗಿನ ಕೆಲಸ ಮಾಡೋದು ನೋಡಿದ್ರಯ್ಯ ಇವಳಿಗೇನಪ್ಪ ಇವಳಿಗೇನು ಅಳಗಾಲಾಗೈತಿ ಎಲ್ಲ ಮಾಡ್ತಾಳು ತಿಂತಾಳು ಅಂತ. ಅದು ಅದರಲ್ಲೂ ಪ್ರತಿಯೊಂದರಲ್ಲೂ ತಪ್ಪು ಕಂಡಿಡಿದ್ರೆ ಮನುಷ್ಯ ಬದುಕೋದು ಭಾಳ ಕಷ್ಟ ಆಕೈತಿ. ಅದು ಈ ಸಮಾಜದಲ್ಲಿ ಇಂಥ ಜನಗಳ ಮಧ್ಯೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಲೈಫನ್ನು ಶೇರ್ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ನಾನು ಎಷ್ಟಂದ್ರೆ ಮೆಂಟಲಿ ಎಷ್ಟೊಂದು ಸ್ಟ್ರಾಂಗ್ ಅಂತಂದ್ರೆ ನಂಬಾಕೋ ಸಾಧ್ಯ ಇಲ್ಲ. ಅಷ್ಟೊಂದು ಸ್ಟ್ರಾಂಗ್ ಇದ್ದವಳನ್ನು 3 ತಿಂಗಳಿಂದ ಮೆಂಟಲಿ ಫುಲ್ ಅಂಡ್ ಫುಲ್ ಅಪ್ಸೆಟ್. ಆದರೂ ಲಾಗ್ ಮಾಡ್ತೀನಿ. ಕೆಲವೊಂದ್ಸಲ ಕಮೆಂಟ್ ಆನ್ ಇಟ್ಟಾಗ ಕಮೆಂಟ್ಗಳನ್ನು ನೋಡಿ ಖುಷಿ ಪಡ್ತೀನಿ. ಈಗ ಲಾಗ್ ಮಾಡಲಿಲ್ಲ ಅಂದ್ರೆ ಫುಲ್ ಮತ್ತು ಹೆಂಗಂದ್ರೆ ಇದು ಡಿಪ್ರೆಷನ್ಗೆ ಹೋಗ್ಕಾರಲ್ಲ ಆ ಲೆವೆಲಿಗೂ ತಲುಪುವಂಥ ಸಿಚುವೇಶನ್. ಹಂಗಾಗಿ ಸರಿ ಬೇಡ ಏನೋ ಸ್ವಲ್ಪ ವಿಡಿಯೋ ಮಾಡ್ಕೊತ ಅದನ್ನು ಎಡಿಟ್ ಮಾಡ್ಕೊತ ಅದರಲ್ಲಾದರೂ ಟೈಮ್ ಕಳೆದ್ರೆ ಮತ್ತೊಂದಿಟ್ಟು ಟೈಮ್ ಹೋಗಿದ್ದನು ಗೊತ್ತಾಗಂಗಿಲ್ಲ ಅನ್ನೋ ದೃಷ್ಟಿಯಿಂದ ನನ್ನ ಲಾಗ್ನ ಶೇರ್ ಮಾಡಕತ್ತೇನಿ. ನೋಡೋಣ ಮುಂದೊಂದು ದಿನ ಒಳ್ಳೆಯ ದಿನ ಬಂದ ಬರ್ತೈತನ್ನೋ ಭರವಸೆ ನಂಬಿಕೆ ಐತಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಾನು ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದೊಂದನ ನಿಮ್ಗೆ ವಿಡಿಯೋ ಇಷ್ಟ ಆಕ್ಕವ ನೋಡಿರಿ. ಇಷ್ಟ ಆಗಂಗಿಲ್ಲ ನಿಮ್ಗೆ ಯಾರ ಲಾಗ್ ಇಷ್ಟ ಆಕ್ಕವು ಯಾರ ಚಾನಲ್ ಇಷ್ಟ ಆಕೈತಿ ನೋಡಿರಿ. ನೀವು ಖುಷಿ ಪಡ್ರಿ. ಇಲ್ಲಿ ನೋಡಿ ಈಗ ಏನೋ ಕೆಟ್ಟದಾಗಿ ಕಮೆಂಟ್ ಹಾಕೋದು ಅದರಿಂದ ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊಳ್ಳೋದು ಮತ್ತು ಏನು ಜಲಸ್ ಜಾಸ್ತಿ ಆದರೆ ಆಯುಷ್ ಕಡಿಮೆ ಅಂತ. ಹಾಗಾಗಿ ಯಾಕೆ ಸುಮ್ಮನೆ ಅಷ್ಟೊಂದು ಜಲಸಿಲ್ಲಿನ ಕಮೆಂಟ್ ಹಾಕೋದು ಇದು ತಪ್ಪಂತ ಅನಿಸ್ಬೋದು. ಇದಕ್ಕೂ ಸಾಕಷ್ಟು ನೆಗೆಟಿವ್ ಬರ್ಬೋದು ಪರವಾಗಿಲ್ಲ. ಯಾಕಂದರೆ ಇರೋ ವಿಷಯನ ಹೇಳಿದ್ರೆ ಜೀರ್ಣಿಸ್ಕೊಳ್ಳೋದು ಎಲ್ಲರಿಗೂ ಕಷ್ಟನ ಏನು ಮಾಡೋಕ್ಕಾಗಿಲ್ಲಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲರಿಂದನೂ ಅನಿಸ್ಕೊಳ್ಳುವಂಥದ್ದು ಐತಿ ಅನಿಸ್ಕೊಳ್ಳೋದು ಅಷ್ಟೇ ನೋಡಿರಿ. ಏನು ಮಾಡೋಕ್ಕಾಗಿಲ್ಲ. ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡಕ್ಕೊಂದ್ರೂ ಭಾವನೆಗಳಿಗೆ ಬೆಲೆ ಕೊಡಂಗಿಲ್ಲ. ಮತ್ತು ಭಾವನೆಗಳನ್ನು ಸಾಯಿಸ್ತೀರಿ ಅಂತಂದ್ರೆ ಕೇಳ್ಕೊಂಡ್ರೂ ಪ್ರಯೋಜನ ಇಲ್ಲ. ಆದರೂ ನಾನು ಕೇಳ್ಕೋತೀನಿ ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೋತೀನಿ. ಮಾಡ್ಕೊಂಡ್ರು ಭಾವನೆಗಳಿಗೆ ಬೆಲೆನ ಕೊಡಲಿಲ್ಲ ಅಂತಂದ್ರೆ ಕೇಳ್ಕೊಳ್ಳೇಬಾರ್ದು ಫಸ್ಟ್ ಆಫ್ ಆಲ್. ಆದರೂ ಎಲ್ಲ ಒಂಚೂರು ಬದಲಾಗ್ಬೋದು ಅವ್ರ ಮನಸ್ಥಿತಿನೂ ಬದಲಾಗ್ತೈತಿ ಅಂಥೇಳಿ ಅನ್ನೋ ಒಂದು ಸಣ್ಣ ನಂಬಿಕೆ ಅನ್ನೋದು ಇರ್ತೈತಲ್ಲ ಆ ನಂಬಿಕೆಯಿಂದ ನಾ ಕೇಳ್ಕೊಳ್ಳೋದು. ಸದ್ಯಕ್ಕೆ ವಾತಾವರಣ ಹಿಂಗೈತೆ ನೋಡ್ರಿ ಸಂಜೆಗೈತಿ. ನಾನು ಒಂದು ಇದು ಕೆರೆ ಕಡೆ ಹೋಗಬೇಕಾಗಿತ್ತು ಹಂಗಾಗಿ ಹೋಗಿ ಬಂದೆ. ಇದು ಅವ ನೋಡ್ರಿ ನಾವು ಟ್ರಿಪ್ಗೆ ಹೋಗಿದ್ವಲ್ಲ ಟ್ರಿಪ್ಗೆ ಹೋಗಿದ್ದು ಅರಬಿನ್ ಇಷ್ಟೂ ಒಗೆದ ಹಾಕ್ಯಾರ. ನಮ್ಮ ಅತ್ತಿಯರು ಹೋಗಿತ್ತೇನಂತಂದ್ರೆ ನಂಗೆ ಸರಿ ಅನಿಸ್ಲಿಲ್ಲ ಅವ್ರ ಕೈಲಿದ್ದನ ಇಷ್ಟೆಲ್ಲ ಒಗ್ಸೋದು ಹಾಗಾಗಿ ಬ್ಯಾಡ ಅಂತಂದಿದ್ದೆ. ಹಂಗಾಗಿ ಅವ ಬಂದಿಂದನ ಹೋಗದ್ರ ಆತಂದ
ಇದನ್ನು ಹೇಳೋದು ಅತ್ತೆಗೆ ತಾಯಿಗೆ ಇರೋ ವ್ಯತ್ಯಾಸ ಅಂತೇಳಿ. ಈಗ ಸ್ವಂತ ತಾಯಿ ಕೈಲಿದ್ದ ನಾವು ಏನು ಕೆಲಸ ಮಾಡಿಸಿದ್ರು ಅದೇನು ಅನ್ಸಂಗಿಲ್ಲ, ಅತ್ತೆಗಾದ್ರೆ ಸ್ವಲ್ಪ ಮುಜುಗರ ಒಂಥರ ಏನೋ ಅನಿಸ್ತೈತಿ. ಹಾಗಾಗಿ ಅದರಲ್ಲೂ ತಪ್ಪ ಕಂಡುಹಿಡಿತೀರಿ, ಏನು ಮಾಡೋದು ಹೇಳ್ರಿ. Thank you.